ರಾಮದುರ್ಗದ ಕೆಎಸ್ಆರ್ಟಿಸಿ ಶೌಚಾಲಯಗಳಿಗೆ ನೀರಿನ ದೈಪರದಾಟ ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗದ ಕೆಎಸ್ಆರ್ಟಿಸಿ ಘಟಕದಲ್ಲಿದ್ದ ಬೋರ್ವೆಲ್ ಕೆಟ್ಟು ನಾಲ್ಕೈದು ದಿನವಾದರೂ ಇನ್ನೂ ದುರಸ್ತಿಯಾಗಿಲ್ಲ ಇಲ್ಲಿ ನೂರಾರು ಬಸ್ಸುಗಳು ಬಸ್ ಸ್ಟ್ಯಾಂಡ್ಗೆ ಬರುತ್ತವೆ ತುರ್ತಾಗಿ ಬಹಿರ್ದೆಸೆಗೆ ಬಂದರೆ ಏನು ಮಾಡುವುದು ಶೌಚಾಲಯದಲ್ಲಿ ನೀರು ಇಲ್ಲ ಅದಕ್ಕೆ ಶೌಚಾಲಯ ಬಾಡಿಗೆ ಪಡೆದವರು ಹೊರಗಡೆಯಿಂದ ದುಡ್ಡು ಕೊಟ್ಟು ನೀರು ಸರಬರಾಜು ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇದೆ ಅಲ್ಲಿಯೂ ನೀರಿಲ್ಲ ಮತ್ತು ಚಹಾ ಕ್ಯಾಂಟೀನ್ ಕೂಡ ಇದೆ ಅವರು ಸಹ ದುಡ್ಡು ಕೊಟ್ಟು ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ ಇಂಥ ಬೇಸಿಗೆಯಲ್ಲಿ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಬೋರ್ವೆಲ್ ದುರಸ್ತಿ ಮಾಡ್ತಾರಾ ಎನ್ನುವುದನ್ನು ಕಾದು ನೋಡಬೇಕಿದೆ